ಸಂಪುಟ ವಿಸ್ತರಣೆ ಬಳಿಕ ಮುನಿಸು ಮತ್ತೆ ಖಾತೆ ಹಂಚಿಕೆ ಕಡ್ಗಂಟಾಗೋಗ್ಬಿಟ್ಟಿದೆ. ದೇವರ ಮೊರೆ ಹೋಗಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಎಲ್ಲವೂ ಕೂಡ ಸಾಕಾಗೋಗಿದೆ. ಯಾವಾಗಲೂ ನಾವು ರಾಜಕೀಯ ಗೊಂದಲದಿರ್ತೀವಿ, ಹಾಗಾಗಿ ದೇವರ ದರ್ಶನಕ್ಕೆ ಬಂದಿದ್ದೀನಿ, ರಾಜಕೀಯ ಮರೆತು ಧಾರ್ಮಿಕ ಪ್ರವಾಸಕ್ಕೆ ಬಂದಿದ್ದೀನಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಆಡಿದ್ದಾರೆ. ರಾಜಕೀಯ ಗೊಂದಲಗಳ ನಡುವೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 2 ದಿವಸ ಉಡುಪಿ ಜಿಲ್ಲಾ ಪ್ರವಾಸ ಮಾಡ್ತಾ ಇದ್ದಾರೆ. ಸಿಎಂ ಅವರ ದೊಡ್ಡ ಕಾನ್ಸಂಟ್ರೇಷನ್ ಇರುವಂತದ್ದು ಅದು ಧಾರ್ಮಿಕ ಕ್ಷೇತ್ರಗಳ ಮೇಲೆ, ಮಠ ಮಂದಿರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಪ್ರಮುಖವಾದ ಕಾರ್ಯಕ್ರಮ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಾ ಇದ್ದಾರೆ. ಇಲ್ಲಿ 1008 ನಾರಿಕೇಳದ ಹೋಮ ನಡೀತಾ ಇದೆ. ಅದಕ್ಕೂ ಮೊದಲು ಮುಖ್ಯಮಂತ್ರಿಗಳು ದೇವಸ್ಥಾನಕ್ಕೆ ಭೇಟಿ ಕೊಡ್ಲಿಕ್ಕಿದ್ದಾರೆ. ಕರ್ನಾಟಕದಲ್ಲಿ ಪ್ರಮುಖವಾದ ವಿನಾಯಕ ದೇವಸ್ಥಾನ ಅಂದರೆ ಗಣಪತಿ ದೇವಸ್ಥಾನಗಳ ಪೈಕಿ ಆನೆಗುಡ್ಡೆ ಮಹಾಗಣಪತಿ ದೇವಸ್ಥಾನ ಕೂಡ ಒಂದು. ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ಭಕ್ತರು ಇಲ್ಲಿಗೆ ಭೇಟಿ ಕೊಡ್ತಾರೆ. ನಾವು ನೋಡ್ಬೋದು ಪ್ರತಿನಿತ್ಯ ಇಲ್ಲಿ 1000 ಜನ ಬಂದು ದೇವರ ದರ್ಶನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ವಿಶೇಷವಾದ ಹೋಮ ಹವನಾದಿಗಳು ನಡೀತಾ ಇರೋದ್ರಿಂದಾಗಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋದನ್ನು ನಾವು ನೋಡ್ಬೋದು. ಒಂದು ವಿಶೇಷತೆ ಅಂದರೆ ಇಲ್ಲಿ ವಿಶಾಲವಾದ ಒಂದು ಪ್ರಾಂಗಣ ಇರುವಂಥದ್ದು. 1000 ಜನ ಬಂದರೂ ಕೂಡ ಇಲ್ಲಿ ಗಣಪತಿಯ ದರ್ಶನ ಆಗ್ತದೆ. ನೆನೆದವರ ಮನಸ್ಸಿನ ಅಭಿಲಾಷೆಗಳನ್ನು ಎಲ್ಲವನ್ನು ಕೂಡ ಗಣಪತಿ ಪರಿಹರಿಸ್ತಾನೆ, ಕೇಳಿದ ವರವನ್ನು ಕೊಡ್ತಾನೆ ಅನ್ನುವಂಥದ್ದು ಇಲ್ಲಿನ ನಂಬಿಕೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಬರ್ತಾರೆ. ಸಿಎಂ ಯಡಿಯೂರಪ್ಪ ಅವರು ಇವತ್ತು ದೇವಸ್ಥಾನಕ್ಕೆ ಬರುವ ಹಿನ್ನೆಲೆಯಲ್ಲಿ ವಿಶೇಷವಾದ ಅಲಂಕಾರವನ್ನು ಗಣಪತಿ ದೇವರಿಗೆ ಮಾಡಿರುವಂಥದ್ದು, ಮಹಾಪೂಜೆಯಲ್ಲೂ ಕೂಡ ತೊಡಗಿಸಿಕೊಳ್ತಾರೆ. ಇಡೀ ದೇವಸ್ಥಾನವನ್ನು ಸಂಪೂರ್ಣವಾಗಿ ಇವತ್ತು ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಈ ದೇವಸ್ಥಾನಕ್ಕೆ ಮೊದಲು ಸಿಎಂ ಅವರು ಭೇಟಿ ಕೊಡ್ತಾರೆ. ಆನಂತರ ಪಕ್ಕದಲ್ಲಿ ವಿಶ್ವೇಶ ಯಜ್ಞ ಶಾಲೆ ಇದೆ. ಈ ಶಾಲೆಯಲ್ಲಿ 1008 ತೆಂಗಿನಕಾಯಿಗಳ ಒಂದು ಹೋಮ ನಡೀತಾ ಇದೆ. ಅಲ್ಲಿ ಸಿಎಂ ಅವರು ಭಾಗವಹಿಸುತ್ತಾರೆ. ಕುಂಬಾಸಿ ವಿನಾಯಕ ದೇವರ ದರ್ಶನದ ನಂತರ ಮುಖ್ಯಮಂತ್ರಿಗಳು ನೇರವಾಗಿ ಈ ಯಜ್ಞ ಶಾಲೆಗೆ ಬರ್ತಾರೆ. ಇದು ಶ್ರೀ ವಿಶ್ವೇಶ್ವರ ಯಜ್ಞ ಮಂಟಪ. ಈಗಾಗಲೇ ಬೆಳಗ್ಗೆಯಿಂದಲೇ ಇಲ್ಲಿ 108 ತೆಂಗಿನಕಾಯಿಗಳನ್ನು ಹಾಕಿ ಮಾಡುವಂತಹ ಯಜ್ಞ ಆರಂಭವಾಗಿರುವಂಥದ್ದು. ಪ್ರಮುಖವಾಗಿ ಈ ಗಣಪತಿ ಹೋಮವನ್ನು ನಡೆಸುವಂತಹ ಪ್ರಕ್ರಿಯೆಯನ್ನು ತೊಡಗಿಸಿಕೊಂಡಂಥವರು ಹಾಸನ ಮೂಲದ ರಾಘವೇಂದ್ರ ರಾವ್ ಅನ್ನುವಂಥವರು. ಈಗಾಗಲೇ ನೋಡ್ಬೋದು ಅವರು ಆ ದಂಪತಿಗಳು ಇಲ್ಲಿ ಕೂತು ಪೂಜೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸುಮಾರು 50ಕ್ಕಿಂತಲೂ ಹೆಚ್ಚು ಜನ ಇಲ್ಲಿ ಈ ಯಾಗದಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಗಣಪತಿಗೆ ಯಾಗದಲ್ಲಿ ಅತಿ ದೊಡ್ಡ ಯಾಗ ಇದು, 1008 ಕಾಯಿಗಳ ಯಾಗ. ಹಾಗಾಗಿ ಯಾವುದೆಲ್ಲ ವಿಘ್ನಗಳು ಇರ್ತದೆ ಆ ವಿಘ್ನಗಳ ನಿವಾರಣೆಗಾಗಿ ಈ ಹೋಮವನ್ನು ಮಾಡಿಸ್ತಾರೆ ಅನ್ನುವಂಥದ್ದು. ಯಾಗದಲ್ಲಿ ಪಾಲ್ಗೊಳ್ತಾರೆ, ಇವರ ಮನಸ್ಸಿನ ಇಚ್ಛೆ ಮತ್ತು ಯಾವುದೆಲ್ಲ ಸಮಸ್ಯೆಗಳಿದೆ ಈ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತದೆ ಅನ್ನುವಂಥ ನಂಬಿಕೆ ಇದೆ. ಈ ಹಿಂದಿನಿಂದಲೂ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಬಹಳ ಆಪ್ತರಾಗಿರ್ತಾರೆ ರಾಘವೇಂದ್ರ ಅವರು. 5 ವರ್ಷದ ಹಿಂದೆ ಒಮ್ಮೆ ಇದೇ ಥರದ ಯಾಗವನ್ನು ಮಾಡಿಸಿದ್ದಾರೆ. ಈ ಯಾಗದಲ್ಲೂ ಕೂಡ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದಾರೆ. ಹಾಗಾಗಿ ಈಗಾಗಲೇ ಸಿಎಂ ಅವರು ಹೇಳುವ ಹಾಗೆ ಎಲ್ಲ ರಾಜಕೀಯ ಜಂಜಾಟವನ್ನು ಬಿಟ್ಟು, ಎಲ್ಲ ಕಿರಿಕಿರಿ ಗೊಂದಲಗಳನ್ನು ಬಿಟ್ಟು 2 ದಿವಸ ನಾನು ಧಾರ್ಮಿಕ ಪ್ರವಾಸವನ್ನು ಮಾಡ್ತಾ ಇದ್ದೇನೆ, ಬೇರೆ ಬೇರೆ ಮಠ ಮಂದಿರಗಳಿಗೆ ಭೇಟಿ ಆಗ್ತಾ ಇದ್ದೇನೆ, ಮತ್ತು ಮಧ್ಯಾಹ್ನದ ನಂತರ ಮುಖ್ಯಮಂತ್ರಿಗಳು ಉಡುಪಿಯಿಂದ ತೆರಳಿ ಮತ್ತೆ ತಮ್ಮ ಕಾರ್ಯಚಟುವಟಿಕೆಯಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಕುಂಬಾಸಿ ಆನೆಗುಡ್ಡೆ ವಿನಾಯಕ ದೇವಸ್ಥಾನದಲ್ಲಿ 1008 ಕಾಯಿಗಳ ಗಣಹೋಮ ನಡೀತಾ ಇದೆ. ಈ ಗಣಹೋಮವನ್ನು ಗೋಪಾಡಿಯ ರಾಘವೇಂದ್ರ ರಾವ್ ಅವರ ಕುಟುಂಬದವರು ಮಾಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಪಾಲ್ಗೊಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಈ ಕುಟುಂಬದ ಜೊತೆ ಸುಮಾರು 55 ವರ್ಷಗಳಿಂದ ಹಿಂದಿನಿಂದಲೂ ಕೂಡ ಅವರು ನಿಕಟ ಸಂಪರ್ಕವನ್ನು ಹೊಂದಿರುವಂಥದ್ದು. ಸರಿ, ಈ ಹೋಮ ಮತ್ತು ಯಡಿಯೂರಪ್ಪನವರು ಭಾಗಿಯಾಗ್ತಾ ಇರೋದು ಸಾಕಷ್ಟು ಚರ್ಚೆ ಆಗ್ತಾ ಇರೋದು, ಯಾಕಂದರೆ ರಾಜಕೀಯ ಗೊಂದಲಗಳಿವೆ, ಎಲ್ಲ ವಿಘ್ನಗಳು ದೂರ ಆಗ್ತದೆ ಇದರ ನಂತರ ಅನ್ನುವಂಥದ್ದು. ಸರ್, ರಾಜಕೀಯದ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮ ತಂದೆಯವರು ಮತ್ತು ನಮ್ಮ ಕುಟುಂಬದ ಜೊತೆಗೆ ಯಡಿಯೂರಪ್ಪನವರ ಸ್ನೇಹ ಸುಮಾರು 50-55 ವರ್ಷದ ಸ್ನೇಹ ಇದೆ. ಆ ಸ್ನೇಹದಿಂದ ನಮ್ಮ ಪ್ರತಿಯೊಂದು ನಮ್ಮ ಖಾಸಗಿ ಕಾರ್ಯಕ್ರಮದಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾನೆ ಇದ್ದರು. ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂಥದ್ದು ಏನಿಲ್ಲ. ನಾವು ಇಲ್ಲಿಗೆ ಆನೆಗುಡ್ಡೆಯಲ್ಲಿ ನಮ್ಮ ತಂದೆಯವರು ಇದು 3ನೇ ಸಲ ಮಾಡಿಸ್ತಾ ಇರೋದು. ಈ 1008 ಕಾಯಿ ಗಣಹೋಮನ 3 ಸಲನೂ ಅವರ ಕುಟುಂಬ ಸಮೇತ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೊಸೆಯಂದರು ಎಲ್ಲರೂ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಈ ಥರ ಈ ಹೋಮ ಫಿಕ್ಸ್ ಆಗಿರೋದು ಯಡಿಯೂರಪ್ಪನವರ ಕಾರ್ಯಕ್ರಮವನ್ನು ನೋಡ್ಕೊಂಡು ಮಾಡಿರೋದ ಅಥವಾ ಇದನ್ನು ನೋಡಿಕೊಂಡು ಯಡಿಯೂರಪ್ಪನವರು ಉಡುಪಿ ಕಡೆ ಬಂದ್ರ ಅಂತ ಹೇಗೆ ಅಂತ? ಅದು ನಮಗೆ ಗೊತ್ತಿಲ್ಲ. ನಾವು ಈ ಥರ ಮಾಡಬೇಕು ಅಂತ ಒಂದು ಸಂಕಲ್ಪ ಇತ್ತು. ಈ ಥರ ಮಾಡಿದ ನಮ್ಮ ತಂದೆಯವರು ಇಲ್ಲಿ ಬುಕ್ ಮಾಡಿದ್ರು. ಅವಾಗ ಬಂದು ಮುಖ್ಯಮಂತ್ರಿಗಳಿಗೂ ಈ ಥರ ಮಾಡಿದ್ದೀವಿ, ನೀವು ಬರಬೇಕು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳಿಕೊಂಡ್ರು.
ಅವರು ಪ್ರೀತಿಪೂರ್ವಕವಾಗಿ ಅವರು ಖಂಡಿತ ನಿಮ್ಮ ಯಾವ ಕಾರ್ಯಕ್ರಮಕ್ಕೆ ನಾನು ಬಂದಿಲ್ಲ ಬರ್ತೀನಿ ಅಂತ ಬಿಟ್ಟು ಹೇಳ್ಬಿಟ್ಟು ಪ್ರತಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಯ ಲೋಕ ಕಲ್ಯಾಣಾರ್ಥ ಹಾಗೂ ನಮ್ಮ ಕುಟುಂಬದ ಎಲ್ಲ ಶ್ರೇಯಸ್ಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಇದನ್ನ. ಯಡಿಯೂರಪ್ಪನವರು ಬಂದು ಹೋಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಹಾಗಾಗಿ ನಿಮ್ಮ ಕುಟುಂಬಕ್ಕೂ ಒಂದು ಖುಷಿಯಾ ಅಂತ ಹೇಗೆ? ಖಂಡಿತವಾಗಿ, ಯಾಕಂದ್ರೆ ಇದೊಂದು ಸ್ನೇಹದ ಒಂದು ಇದಿರೋದ್ರಿಂದ ಅವರು ನಮ್ಮ ಕಾರ್ಯಕ್ರಮಕ್ಕೂ ಕೌಟುಂಬಿಕ ಕಾರ್ಯಕ್ರಮಕ್ಕೂ ಬರ್ತಾ ಇದ್ರು. ಇದೊಂದು ವಿಶೇಷ ಅನೆಗುಡ್ಡೆ ವಿಷಯ ದೇವಸ್ಥಾನ ಅನ್ನೋದು ಈ ಭಾಗ ಜನರಲ್ಲಿ ಬಹಳ ಒಂದು ಭಕ್ತಿಯಿಂದ ನಡೀತಕ್ಕಂಥ ಒಂದು ದೇವಸ್ಥಾನ, ಹಾಗೂ ಯಡಿಯೂರಪ್ಪನವರಿಗೂ ಬಹಳ ಒಂದು ಭಕ್ತಿ ಇದೆ ಈ ದೇವಸ್ಥಾನದ ಬಗ್ಗೆ. ಈ ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ಅವರು ವಿಶೇಷವಾಗಿ ಆಸಕ್ತಿ ವಹಿಸಿ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಬೇರೆ ಯಾವುದೇ ಉದ್ದೇಶ ಇಲ್ಲ, ಒಂದು ನಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ, ಇನ್ನೊಂದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಕ್ಕಂಥ ಒಂದು ಇದು ಪೂಜೆ. ಅದು ಮೂರನೇ ಸಾರಿ ಮಾಡ್ತಾ ಇರೋದು, ಇದು ಮೂರನೇ ಸಾರಿ ಮಾಡಬೇಕಂದ್ರೆ ನಮ್ಮ ಅಣ್ಣನಿಗೆ ಭಾಳ ಒಂದು ಆಸಕ್ತಿ ಇದ್ದಿತ್ತು, ಮಾಡ್ತೀವಿ ಅಂತ ಹೇಳಿದರು. ಅವ್ರು ಎರಡು ಸಾರಿ ಬಂದಿದ್ದಾರಲ್ಲ, ಈ ಸರಿನು ಬರ್ತಾರೆ ಅನ್ನೋ ನಂಬಿಕೆಯಿಂದ ಒಂದು ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿ ನಿಯೋಜಿಸಿ ಅವ್ರಿಗೆ ಹೇಳಿದರು. ಅವ್ರು ಖಂಡಿತವಾಗಿ ಬರ್ತೀನಿ ಅಂತ ಹೇಳಿದರು. ಸರಿ, ಲೋಕ ಕಲ್ಯಾಣ ಅರ್ಥ ಅಂದರೆ ನಾಡಿನ ದೊರೆ ಅಲ್ಲಿ ಯಡಿಯೂರಪ್ಪ ಕೂಡ ಬರ್ತಾರೆ, ಅವರು ಚೆನ್ನಾಗಿದ್ರೆ ರಾಜ್ಯ ಚೆನ್ನಾಗಿರ್ತದೆ ಅಂತ, ಏನು ಅಂತ ಇಲ್ಲಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ? ನಾವು ಅಭಿವೃದ್ಧಿನ ನಾವು ಬಹಳ ಯಶಸ್ಸನ್ನು ನಾವು ಅಪೇಕ್ಷೆ ಪಡ್ತೀವಿ. ಅವ್ರ ಯಶಸ್ಸು ನಮ್ಮೆಲ್ಲರ ದೃಷ್ಟಿ. ಅವರು ಈಗ ನಾವು ಕೂಡ ಮೂರನೇ ಸರ್ತಿ ಬರ್ತಾ ಇರೋದು, ನಮ್ಮ ಸ್ನೇಹಿತರು ಕುಟುಂಬದಿಂದ ಮಾಡ್ತಿದ್ದಾರೆ, ಸಾಹೇಬರು ಬರೋದು ನಮಗೆ ಭಾಳ ಒಂದು ಸಂತೋಷಕರವಾದ ವಿಚಾರ. ಇದು ಇವತ್ತು ಹೋಮ ಮಾಡಿಸ್ತಾ ಇರುವಂತಹ ರಾಘವೇಂದ್ರ ರಾವ್ ಅವರ ಕುಟುಂಬದ ಮಾತು. ಯಡಿಯೂರಪ್ಪನವರನ್ನ ಈ ಹಿಂದಲೂ ಕೂಡ ನಮ್ಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಫ್ಯಾಮಿಲಿಯ ಫಂಕ್ಷನ್ಗಳಿಗೆ ಕರೆಸ್ತಾ ಇದ್ವಿ. ಈ ಬಾರಿ ಕೂಡ ಅವರು ಒಪ್ಕೊಂಡಿದ್ದಾರೆ. ಅವರ ಧಾರ್ಮಿಕ ಪ್ರವಾಸ ಮತ್ತು ಈ ಹೋಮ ಜೊತೆ ಜೊತೆಗೆ ಹೋಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಈ ಗೊಂದಲದಲ್ಲೇ ಇರ್ತೀವಿ, ದೇವರು ದೇವಸ್ಥಾನಗಳಿಗೆ ಇಲ್ಲಿ ಹೋದ ಸ್ವಲ್ಪ ಸಮಾಧಾನ ತೃಪ್ತಿ ತರುತ್ತೆ ಮತ್ತು ಉತ್ಸಾಹದಿಂದ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಿನ್ನೆಯಿಂದ ಎಲ್ಲ ಪೇಜಾವರ್ಷಿಗಳು ಉಳಿದವರು ಎಲ್ಲ ಪ್ರಮುಖರನ್ನೆಲ್ಲ ಕಾಣೋದು ಸಮಾರಂಭದಲ್ಲಿ ಭಾಗವಹಿಸುವಂಥದ್ದು. ಇವತ್ತು ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮೀನುಗಾರರ ಕೆಲವು ಸಮಸ್ಯೆಗಳನ್ನು ಕೇಳಿಬಿಟ್ಟು ಸಾಯಂಕಾಲ ಮಧ್ಯಾಹ್ನ ಮೇಲೆ ವಾಪಸ್ ಬರೋದು. ಓಕೆ, ರಾಜಕೀಯವನ್ನು ಮರೆತು ಧಾರ್ಮಿಕ ಪ್ರವಾಸಕ್ಕೆ ಮುಖ್ಯಮಂತ್ರಿಗಳು ತೆರಳಿದ್ದಾರೆ. ಉಡುಪಿಯಲ್ಲಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲವಕ್ಕಿಂತಲೂ ಹೆಚ್ಚಾಗಿ ರಾಜಕೀಯ ಜಂಜಾಟದ ನಡುವೆ ಇವೆಲ್ಲವನ್ನು ಸ್ವಲ್ಪ ಮರೆತು ಸ್ವಲ್ಪ ಧಾರ್ಮಿಕವಾಗಿಯೂ ಕೂಡ ಇರಬೇಕು ಅಂತೇಳಿ ದೇವರ ಮೊರೆಯನ್ನು ಹೋಗಿದ್ದಾರೆ. ಟೆಂಪಲ್ ರನ್ನನ್ನು ಮಾಡಿದ್ದಾರೆ, ಗಣಪತಿಗೆ 108 ತೆಂಗಿನಕಾಯಿ ಅರ್ಪಿಸಿ ಗಣಹೋಮವನ್ನು ಕೂಡ ಮಾಡಿದ್ದಾರೆ. ಉಡುಪಿಯ ಕೃಷ್ಣಮಠ, ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನ, ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದಾರೆ. ಇನ್ನು ಉಜ್ಜಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲೂ ಕೂಡ ಸಿಎಂ ಪೂಜೆಯನ್ನು ನೆರವೇರಿಸಿದ್ದಾರೆ.